ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತೇಜು. ನಾನಿವತ್ತು ನಿಮ್ಮ ಜೊತೆ ಬಾಂಗ್ಡಾ ಮೀನು ಪುಳಿ ಮುಂಚಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಮ್ಯಾಂಗ್ಳೂರು ಸೈಡ್ ಮಾಡೋದು. ಈ ರೀತಿ ನಮ್ಮ ಮನೇಲಿ ಕೂಡ ನಾನು ಅದೇ ರೀತಿ ಮಾಡೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಅದಕ್ಕೆ ಏನು ಬೇಕಂತ. ಇಲ್ಲಿ ನೋಡಿ, ಇದು ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ. ಇದು ಈ ರೀತಿ ಏನಕ್ಕೆ ಕಟ್ ಮಾಡಿಸಿದೀವಿ ಅಂದರೆ, ಇದು ದೊಡ್ಡದು ಬಾಂಗ್ಡಾ ಬರುತ್ತಲ್ಲ ಅದು, ಇದು 1 ಕೆಜಿಗೆ 2 ಬರುತ್ತೆ ಅಷ್ಟೇ, ಅಷ್ಟು ದೊಡ್ಡದಿತ್ತಿದು. ಅದಕ್ಕೆ ಈ ರೀತಿ ಕಟ್ ಮಾಡಿಸಿದ್ದೀವಿ. 1 ಕೆಜಿ ಇದೆ. ಇದಕ್ಕೆ ನಾನಿಲ್ಲಿ ಏನು ಬೇಕು ಮಸಾಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೆಣಸು ನೋಡಿ, ಒಂದು ನಿಮಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, ಇದಷ್ಟು ಖಾರ ಇರಲ್ಲ. ನಾವು ಸ್ವಲ್ಪ ಮಕ್ಕಳಿರೋದ್ರಿಂದ ಸಪ್ಪೆನೇ ತಿನ್ನೋದು, ಅದಕ್ಕೋಸ್ಕರ ಇದೊಂದು 8 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಧನಿಯಾ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಮೆಂತ್ಯ 1 5 ಕಾಳು ಹಾಕ್ಕೊಳ್ಳಿ, ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಇದೇನು ಗೊತ್ತಾ, ಇದು ಅಜ್ವೈನ್ ಹೇಳ್ತಾರಲ್ಲ ಅದು ಓಮ್ ಕಾಳು, ಅದು 1 ಕಾಲು ಟೀಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಎಷ್ಟು ತೊಗೊಂಡಿದ್ರು ಅದರ ಅರ್ಧದಷ್ಟು ಜೀರಿಗೆ, ಆಮೇಲೆ 1/2 ಟೀಸ್ಪೂನಷ್ಟು ಸಾಸಿವೆ ತೊಗೋಬೇಕು. ಆಮೇಲೆ ಪೆಪ್ಪರ್ ಕಾಳು 1 10 ಕಾಳು. ಇದು ಈರುಳ್ಳಿ 1 ಮೀಡಿಯಮ್ ಸೈಜ್ದು ಈರುಳ್ಳಿ. ಆಮೇಲೆ ಹುಣಸೆ ಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿ 1 ಇಂಚಷ್ಟು, ಬೆಳ್ಳುಳ್ಳಿ 1/6 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಡ್ರೈ ಫ್ರೈ ಮಾಡಬೇಕು. ಇವಾಗ ಇಲ್ಲಿ ಧನಿಯಾ, ಜೀರಿಗೆ, ಓಂಕಾಳು ಮತ್ತು ಮೆಂತ್ಯ, ಪೆಪ್ಪರ್ ಎಲ್ಲ ತೊಗೊಂಡಿದ್ವಲ್ಲ ಸಾಸಿವೆ, ಇದಿಷ್ಟನ್ನ ಹಾಕಿ, ಮೆಣಸು ಹಾಕ್ಬೇಡಿ, ಇಷ್ಟನ್ನ ಹಾಕ್ಕೊಂಡು ನೀವು ಡ್ರೈ ಫ್ರೈ ಮಾಡಬೇಕು. ಸಿಮ್ಮಲ್ಲಿರಲಿ, ಹೈ ಫ್ಲೇಮ್ ಇಟ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಓಂಕಾಳು ನಿಮಗೆ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಪುಳಿ ಮುಂಚಿಗೆ ಅಂದರೆ ಈ ರೀತಿ ಓಂಕಾಳು ಹಾಕ್ತಾರೆ. ನಿಮ್ಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರು ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಮತ್ತು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅದು ಕಹಿ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದನ್ನು ಸಿಮ್ಮಲ್ಲಿಟ್ಬಿಟ್ಟು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಅದನ್ನು ಕಹಿ ಬಂದುಬಿಡುತ್ತೆ. ಇಷ್ಟನ್ನು ತೆಗೆದಿಟ್ಕೊಂಡು, ಆಮೇಲೆ ಮೆಣಸು, ಇಲ್ಲೊಂದು 8 ಮೆಣಸಿದೆ. ನೀವಿಲ್ಲಿ ಖಾರ ನೋಡಿಕೊಂಡು ನಿಮಗೆ 2 ಥರ ಮೆಣಸೂ ಹಾಕ್ಕೋಬೋದು, ಖಾರನೂ ಹಾಕ್ಕೋಬೋದು, ಇದನ್ನು ಹಾಕ್ಕೋಬೋದು. ಇದು ಕಲರ್ ಕೊಡುತ್ತೆ. ಖಾರ ಬೇಕಿದ್ರೆ ನೀವು ಬೇರೆ ಮೆಣಸು ಬರುತ್ತಲ್ಲ ಖಾರದು, ಅದು ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಆಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನೋಡಿ, ಹುಣಸೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ನೀವು ಇದಕ್ಕೆ ಇದು 1 ಸ್ಪೂನ್ ಅರಿಶಿಣ ಹಾಕಿ, 1 ಟೇಬಲ್ ಸ್ಪೂನಷ್ಟು ಅದನ್ನ ಗ್ರೈಂಡ್ ಮಾಡಿ. ಕೋಕೋನೆಟ್ ಹಾಕಲ್ಲ ಪುಳಿ ಮುಂಚಿಗೆ, ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಆದರೆ ಅದು ಬೇರೆ ಥರ ಟೇಸ್ಟ್ ಆಗುತ್ತೆ ಸ್ವಲ್ಪ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನೈಸ್ ಪೇಸ್ಟ್ ಆಗಬೇಕು, ಇಲ್ಲಾಂದರೆ ನಿಮಗೊಂಥರ ಧನಿಯಾ ಅನಿಸುತ್ತೆ. ಅದು ನೈಸ್ ನೀರು ಹಾಕ್ಬಿಟ್ಟು ನುಣ್ಣಗೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಗ್ಯಾಸಲ್ಲಿ ಇಡ್ತಾ ಇಲ್ಲ ಪಾತ್ರನ. ನೀವು ಯಾವುದು ಸಾರು ಮಾಡೋಕ್ಕೆ, ಮೀನು ಸಾರು ಅಂದರೆ ಸ್ವಲ್ಪ ಅಗ್ಲ ಬಾಯಿ ಇರೋ ಪಾತ್ರನೇ ತೊಗೊಳ್ಳಿ, ಇಲ್ಲಾಂದರೆ ಮೀನೆಲ್ಲ ಕಲಸಿ ಹೋಗ್ಬಿಡುತ್ತೆ ನೀವು ಮಿಕ್ಸ್ ಮಾಡುವಾಗ. ಇವಾಗ ನೋಡಿ, ಒಂದು ಪಾತ್ರೆ ನೀವು ಯಾವುದರಲ್ಲಿ ಸಾರು ಮಾಡ್ತೀನಿ ಅಂತ ಇರ್ತಿರಲ್ಲ ಆ ಪಾತ್ರೆಗೇ ಈ ಗ್ರೈಂಡ್ ಮಾಡಿರೋದು ಹಾಕ್ಕೊಂಡು, ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಥಿಕ್ನೆಸ್ ಎಷ್ಟು ಬೇಕಂದ್ಬಿಟ್ಟು ನೀವು ಅದನ್ನ ಇವಾಗಲೇ ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ. ಮತ್ತು ಇದು ಬಾಂಗ್ಡಾ ಮೀನು ಆಗಿರೋದ್ರಿಂದ ತುಂಬ ನೀರು ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ತಿಕ್ಕಾಗಿರಬೇಕು, ಇಲ್ಲಾಂದರೆ ಅದಕ್ಕೆ ಮಸಾಲೆ ಎಳಿಯೋದು ಸ್ವಲ್ಪ ಕಷ್ಟ ಅಲ್ಲ. ಅದಕ್ಕೆ ಮಸಾಲೆ ಎಳಿಯಲ್ಲ ಬೇಗ, ಅದಕ್ಕೆ ಸ್ವಲ್ಪ ತಿಕ್ ಮಾಡ್ಕೊಳ್ಳಿ. ಅದು ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಏನಕ್ಕಂದರೆ ಅದು ಕುದ್ದ ಮೇಲೆ ಸ್ವಲ್ಪ ತಿಕ್ಕಾಗುತ್ತೆ. ಇಲ್ಲಿ ನೋಡಿ, 2 ಮೆಣಸಿನಕಾಯಿ, ಆಮೇಲೆ 1 ಚಿಕ್ಕ ಈರುಳ್ಳಿನ ಉದ್ದಕ್ಕೆ ಹಚ್ಚಿದ್ದೀನಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಅದನ್ನು ಈ ರೀತಿ ಡೈರೆಕ್ಟ್ ಹಾಕಿ, ಇದು ನಿಮಗೆ ಒಂಥರ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್. ನೀವು ಮಂಗ್ಳೂರು ಸೈಡೆಲ್ಲ ಹೋಗಿ ತಿಂದಿದ್ರೆ ನೀವು ಇದೇ ರೀತಿ ಇರುತ್ತೆ, ನೀವು ಪುಳಿ ಮುಂಚಿ ತಿಂದಿದ್ರೆ ನಿಮಗೆ ಗೊತ್ತಿರುತ್ತೆ, ಸೇಮ್ ಇದೇ ರೀತಿ ಇರುತ್ತೆ ಟೇಸ್ಟ್. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು 5-6 ನಿಮಿಷ ನೀವು ಚೆನ್ನಾಗಿ ಕುದಿಸಿ, ಯಾಕಂದರೆ ಎಲ್ಲ ಈರುಳ್ಳಿ ಎಲ್ಲ ಹಸಿದು ಹಾಕಿದ್ದೀವಲ್ಲ ಅದನ್ನು ಬೇಯಬೇಕು. ಮತ್ತು ಇದಕ್ಕೆ ಟೊಮೆಟೊ ಎಲ್ಲ ಏನು ಯೂಸ್ ಮಾಡಲ್ಲ. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ, ಏನು ಬೇಕಂತ, ಖಾರ ಬೇಕಾ ಉಪ್ಪು ಬೇಕಾ ಅಂದರೆ, ಮೀನಿಗೆ ನಾನು ಅರಿಶಿನ ಉಪ್ಪು ಮತ್ತು ಹುಳಿ ಹಾಕ್ಬಿಟ್ಟು ನೆನೆಸಿಟ್ಟಿದ್ರಿಂದ ನಾನು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೀನಿ. ನಿಮಗೆ ಉಪ್ಪು ಮೀನಿಗೆ ನೆನೆಸಿಟ್ಟಿಲ್ಲ ಅಂದರೆ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನೀವು ಮೀನಿಗೆ ಮುಂಚೆನೇ ನೆನೆಸಿಟ್ಟಿದ್ರೆ ನೀವು ಒಳ್ಳೆ ಚೆನ್ನಾಗಿ ಎಳ್ಕೊಂಡಿರುತ್ತೆ ಮೀನು ಸಾರು, ಅದು ಮಾಡಿದ ತಕ್ಷಣ ಚೆನ್ನಾಗಿರಲ್ಲ, ಆಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಮಾಡಿ ಒಂದು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ತಿನ್ಬೇಕು, ಆ ರೀತಿ ಇರಬೇಕು.
ಇವಾಗ ನೋಡಿ ನಾನು ಎಲ್ಲ ಮೀನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದೊಂದು ಒಳ್ಳೆ ಕುದಿ ಬಂದಿದೆ. ಮೀನು ಹಾಕೋಕ್ಕಿಂತ ಮುಂಚೆನೇ ಟೇಸ್ಟ್ ಮಾಡಿ, ಯಾಕಂದರೆ ಮೀನು ಹಾಕಿದ್ಮೇಲೆ ನಿಮಗೆ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿದ್ರೆ ಮೀನು ಕಲಸಿ ಹೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಟೇಸ್ಟ್ ಮಾಡಿ ಆಮೇಲೆ ಮೀನು ಹಾಕ್ಬಿಟ್ಟು ಈ ರೀತಿ ಒಂದು ಬಟ್ಟೆ ಹಿಡ್ಕೊಂಡು ಈ ರೀತಿ ಮಾಡಬೇಕು. ನೀವು ಸ್ಪೂನಲ್ಲೆಲ್ಲ ಹಾಕ್ಬಿಟ್ಟು ಮಾಡೋಕ್ಕೆ ಹೋದರೆ ಕಲಸಿ ಹೋಗ್ಬಿಡುತ್ತೆ. ಇದನ್ನು ಇವಾಗ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದರೆ ಮೀನು ಸಾರು ರೆಡಿ ಆಗುತ್ತೆ. ಅಷ್ಟೇ, ಮೀನು ಸಾರು ಒಂದು 5 ನಿಮಿಷ ಕುದ್ದರೆ ಸಾಕಾಗುತ್ತೆ. ಅದನ್ನ ಮಧ್ಯದಲ್ಲಿ ಈ ಥರ ಓಪನ್ ಮಾಡಿ ಒಂದು ಸ್ವಲ್ಪ ಈ ಥರ ಕಲಸಿಟ್ಬಿಡಿ. ಮೀನು ಸಾರು ಮಸಾಲೆ ಎಲ್ಲ ಗ್ರೈಂಡ್ ಆದರೆ ನಿಮ್ಗೆ 5 ನಿಮಿಷಕ್ಕೆ ಆಗಿಬಿಡುತ್ತೆ, 5 ರಿಂದ 10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಮೀನು ಸಾರು. ಅದೇನು ತುಂಬ ಟೈಮ್ ಹಿಡಿಯಲ್ಲ, ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಬೇರೆ ಥರ ರೆಸಿಪಿನೂ ಹಾಕಿದ್ದೀನಿ, ಆದರೆ ಇದು ಮ್ಯಾಂಗ್ಳೂರ್ ಸ್ಟೈಲಲ್ಲೇ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಂದಿಲ್ಲಿ ನೋಡಿ ಮೀನು ಸಾರು ಆಗಿದೆ, ಮೀನೆಲ್ಲ ಒಡ್ಕೊಂಡಿಲ್ಲ, ನೀಟಾಗಿದೆ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಒಳ್ಳೆ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಬಂತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಕಲರ್ ಕೂಡ ಎಷ್ಟು ಚೆಂದ ಬಂದಿದೆ ನೋಡಿ. ಇದಕ್ಕೆ ನಾವು ಬ್ಯಾಡಿಗೆ ಹಾಕಿರೋದ್ರಿಂದ ಒಳ್ಳೆ ಕಲರ್ ಸಹ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ. ಇವಾಗ ನೋಡಿ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ. ಯಾರಿಗಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.